ತವ್ರ ಮನೆ ಹೆಸರು ಚೇಂಜ್ ಮಾಡ್ಸೋಣ ಅಂದ ನಮ್ಮವ್ವ ಹಾಗಬೇ ಸಿಮ್ ಮಟ್ಟ ಚೇಂಜ್ ಮಾಡ್ಸಾರ ಅಂತಂದೆ. ಅದಕ್ಕೆ ನಮ್ಮವ್ವ ಇದ್ಯಾರನಿಗೆ ಹೇಳಿದ್ರು ಅಂತಂದ್ರು. ಮತ್ತಾರು ನಮ್ಮ ದೋಸ್ತರಂದೆ. ಹಾಲು ಕುಡಿದ್ರಿ? ಹಾಂ ಗೊತ್ತಾಯ್ತು, ನಿಮಗೆ ಎಕ್ಸ್ಪೀರಿಯನ್ಸ್ ಐತಿ. ನಾ ಅರ್ಥ ಅರ್ಥ ಹೇಳಿಲ್ರಿ ಅಂದ್ರೆ ಸಿನಿಮಾದಾಗ ನೀವು ನೋಡಿರ್ತಾರಲ್ಲ ಇಂಥವು, ಅದಕ್ಕೆ ನೀವು ಕುಡೀರಿ. ಅಂದ್ರೆ ಹಾಲು ಕುಡ್ದ ಶಕ್ತಿ ಬರುತ್ತೆ ಅಂತ ಹೇಳಲ್ಲ ನಮ್ಮವ್ವ. ಹಾಲು ಕುಡಿತೀರಿ? ಇನ್ನ ಏನೇನು ಹೇಳಾರ ನಿಮ್ಮವ್ವ? ಬೀಗ್ರೆ ಭಾಳ ಚಲೋ ಅದಾರ. ನಿನ್ನ ಶಿವದಾಗ ಇಂಥ ಹುಡುಗಿ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿ. ನಿನ್ನ ನೋಡಿ ಕೊಟ್ಟಿಲ್ಲ ಅವರು, ನಿನ್ನ ಗೌರ್ಮೆಂಟ್ ಜಾಬ್ ನೋಡಿಕೊಟ್ರ, ಏನೋ ಭಾಳ ಹೇಳಿದಳು ರೀ, ಚಂದಾಗ ಇಟ್ಕೋ ಹಾಕಿನ ಅಂತಂದಾಳ. ಚಂದಾಗ ನೋಡ್ಕೊ ಅಂತಂದಾಳ ರೀ. ನನ್ನೇನು ನೋಡಿ ಒಪ್ಕೊಂಡಿಲ್ಲ ಹಂಗಾದ್ರೆ? ನೀವು ಒಪ್ಪೋದು ದೊಡ್ಡ ಮಾತಾಗೈತೆ ನನಗೆ, ಇನ್ನು ನಾವು ಒಪ್ಪೋದಿಲ್ಲಿಂದ ಬತ್ತು. ಹಾಲು ಕುಡಿತೀರಿ? ನನ್ನ ಹಣೆ ಬರೋಣ ಸರಿ ಇಲ್ಲ. ನನ್ನ ಚಲೋ ಐತಲ್ಲ ರೀ. ದೇವ್ರಿಗೆ ನಾ ಎಷ್ಟೇ ಬೇಡ್ಕೊಂಡ್ರು ಅವಂಗೆ ನನ್ನ ಮೇಲೆ ಕರುಣೆನ ಬರಲಿಲ್ಲ. ನಮ್ಮವನು ಬಿಡ್ಕೊಂಡಾಳ ರೀ, ನನಗೆ ಮದುವೆ ಆತಂದ್ರೆ ಚಲೋ ಹೊಡೆ ಸಿಕ್ಕಂದ್ರೆ ತಿರುಪತಿ ತಲೆ ಬಸ ಬರ್ತಂದ ಅಂದಾಳ ರೀ. ಅದೊಂದು ಬ್ಯಾಕ್ ಬೀಳೋ ತಟ್ಟೆ. ಕಟಿಂಗ್ ಶಾಪಿಗೆ ಹೋದ್ರೆ ಅಲ್ಲೇ ಬೆಳೆಸ್ತಾರಲ್ಲ ರೀ. ಏ ಬೇಡ್ಕೊಂಡ್ರೆ ತಲೆಮಿಂಡಿ ಅಲ್ಲೇ ಹೋಗ್ಕೊಡ್ಬೇಕ್ರಿ. ನಮ್ಮವ ಹೇಳ, ಹಾಲು ಕುಡಿತೀರಿ? ಇಲ್ಲಿ ಕುಂದ್ರಿ. ಇರ್ಲಿ ಬಿಡ್ರಿ. ಕುಂದ್ರಿ ಕುಂತ್ರಿ ಕುಂದ್ರಿ. ಅಂದ್ಬಿಡ್ರಿ ಮದುವೆ ಆಗಿದ್ದ ಕೈ ಹಾಕ್ಬೋದು. ನಾನು ಮೊದಲು ಕೈ ಯಾಕೆ ಹಾಕಿದ್ದಂತ ಕೇಳ್ತಾರೆ. ಸ್ಕೂಲ್ನಾಗೂ ನಾನು ಫಸ್ಟ್, ಕಾಲೇಜ್ನಾಗೂ ನಾನು ಫಸ್ಟ್, ಡಿಗ್ರಿ ಒಳಗೆ ನಾನು ಫಸ್ಟ್, ಗೌರ್ಮೆಂಟ್ ಜಾಬ್ ಮೆರಿಟ್ ಒಳಗೆ ನಾನು ಫಸ್ಟ್. ಅದಕ್ಕೆ ನಾನು ಇದ್ರಾಗ ಫಸ್ಟ್ ಹಾಕೊಂಡು ಕೈ ಹಾಕಿ. ನೀವು ಬೇಡಂದ್ರೆ ಬೇಡ್ರಿ. ಹಾಲು ಕುಡಿತೀರಿ? ನೀರು ಯಾಕಲೆ ಹಂಗೆ ಗೊತ್ತೆ? ನೀ ಏನು ಬಿಡಪ್ಪ, ಹುರುಪ್ನಾಗದಿ, ನಾವೇನು ಮಾಡೋದು? ನೀನು ಕನ್ಯಾ ನೋಡು ಮದುವೆ ಆಗ. ಕನ್ಯಾ ನೋಡೋದು ಒಂದ, ಹಾಳು ಬಾವಿ ಬೀಳೋದು ಒಂದ. ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇರ್ತಾವ, ಏನಂತ ಹೇಳ? ಜೀವನನ ಒಂದು ಪಗಡಿ ಆಟ ಆಗೈತೆ ನೋಡಪ್ಪ. ಅದ ಪಗಡಿ ಆಟ ಇಲ್ಲಿ ಆಡಕತ್ ಬಾ. ಇದ್ಯಾ ಗೇಮ್ ಲೇಪ್ಪ? ಇದು ಇಂಡಿಯಾಕ ಅಪನಾ ಗೇಮ್. ಇದ್ರೊಳಗೆ ಲೂಡೋ, ಸ್ನೇಕರ್, ಲ್ಯಾಡರ್ ಇನ್ನೂ ಅನವಾದ ಗೇಮ್ಗಳದಾವ. ಇದನ್ನು zupio.com ಡೌನ್ಲೋಡ್ ಮಾಡ್ಕೊಂಡು ಆಟ ಆಡ್ಬೋದು. ಇಂಟ್ರೆಸ್ಟ್ ಅನ್ಸಕತೈತಿ, ಸ್ವಲ್ಪ ಡೀಟೇಲ್ಸ್ ಹೇಳಲ್ಲ. 7 crore ಜನರ ಜೊತೆ ಲೈವಾಗಿ ಆಟಾಡ್ಬೋದು. ಅಷ್ಟೇ ಅಲ್ಲ, ಜಸ್ಟ್ 10 ನಿಮಿಷದಾಗ ನೀನು 100,000 rupees ಹಣ ಮಾಡ್ಬೋದು ಆಟ ಆಡಿ. ಕರೇನ ಕರೇನ? ಸ್ವಲ್ಪ ಸೆಕ್ಯೂರಿಟಿ ಐತಲ್ಪ,
ಫುಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗೈತೆ ನೋಡು. 25 ಸಾವಿರ ರೂಪಾಯಿ ಗೆದ್ದೆ. ಅಲ್ಲ ಇದ್ರ ಈ ಗೆದ್ದಿರೋ ಅಮೌಂಟ್ನ ಯು ಪಿ ಐ ಮೂಲಕ ಡೈರೆಕ್ಟಾಗಿ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಅಂದರೆ ವಿತ್ಡ್ರಾ ಮಾಡ್ಕೋಬೋದು. ನೋಡಿ ವಿತ್ಡ್ರಾ ವರ್ಡೆ ಕ್ಯಾಶ್. ಹೌದಲ್ಲಿ ಈ ಆಟ ಆಡ್ಬೇಕಾದ್ರೆ ಭಾಳ ರೊಕ್ಕ ಬೇಕನ? ಇಲ್ಲ, ಇದ್ರಾಗ 1 ರೂಪಾಯಿದಿಂದನೂ ಜುಪ್ಪಿ ಲೋಡೋ ಗೇಮ್ ಆಡ್ಬೋದು. ಮತ್ತು ಹಂಗೆ ಇದ್ರಾಗ ಕಟ್ಟಾದಂಥ TDS GST ಭಾಳ ಕ್ಯಾಶ್ ಬ್ಯಾಕ್ ಮೂಲಕ ಭಾಳ ಪಡಿಬೋದು. ಮತ್ತು ಇದು ಲಕ್ ಬೇಸ್ ಗೇಮ್ ಅಲ್ಲ, ಸ್ಕಿಲ್ ಬೇಸ್ ಗೇಮ್. ಹುಷಾರಾಗಿ ಆಟ ಆಡ್ಬೇಕು. ಹ್ಞೂ ಗೊತ್ತಿಲ್ಲ, ಬರ್ತೀನಿ. ಥ್ಯಾಂಕ್ಸಪ್ಪ, ಗೆದ್ದು ಬಾ, ನಾನು ಆಡಿ ಗೆಲ್ತೀನಿ. ಯಾಕೇನೋ ಹೇಳ್ಬೇಕ್ರಿ, ನಂಗೆ ಗೊತ್ತಾಯ್ತು ಬಿಡ್ರಿ. ಏನು ಗೊತ್ತ್ರಿ? ಅದೇ ರಾತ್ರಿ ಮುಕ್ಕೋಬೇಕಾದ್ರೆ ಲೈಟ್ ಹಾರ್ಸಿ ಮುಕ್ಕೋಬೇಕು ಅಂತ ಹೇಳ್ಕೊಂಡ್ರಿ ನೀವು? ಆ ಸಿನಿಮಾದ ನೋಡಿನಿ ರೀ, ಹೀರೋ ಆತನ ಹೀರೋನಿಗೆ ಲೈಟ್ ಹಾರ್ಸಿ ಬಾ ಅಂತೇಳಿ ಹಾಲಿಟ್ ಹೋಗಾರ ಅವರು, ಲೈಟ್ ಅಪ್ಪ ತರಿಸ್ತಾರೆ ರೀ. ಇದು ನಮ್ಮ ದೋಸ್ತರು ತೋರಿಸ್ಯಾರ ರೀ, ಆದ್ರೆ ಹಗಲತ್ ಮಾಡು ಫಸ್ಟ್ ನೈಟ್ ತೋರಿಸಲ್ ರೀ. ಯಾಕಂತ ಗೊತ್ತಿಲ್ಲ ರೀ, ಅವರು ನಮ್ಮ ದೋಸ್ತರು ಸೇಮ್ ಕಾಸ್ಟ್ ನನ್ನ ನನ್ನ ಕಾಸ್ಟ್ ಅವರು. ಅದಲ್ರಿ, ನಾ ಏನೋ ಬೇರೆ ಹೇಳ್ಬೇಕ್ರಿ. ಅದು ಗೊತ್ತು ಬಿಡ್ರಿ. ಏನು ನಿಮ್ಮ ಅವಾಗ ತಾಯಿ ಸೇರಿ ಕೊಡಿಸ್ಬೇಕಾದ್ರೆ ಕಡಿಮೆ ರೇಟಿಂದ ಕೊಡಿಸಿ, ಅದಕ್ಕೆ ಸಿಟ್ಟಾಗಿರಲಿ ನೀವು? ಅಲ್ಲ, ನಮ್ಮ ಅವ ಅಂತಿದ್ಳು ನಿಮ್ಮ ಅವಾಗ ಕೊಡಿಸ್ಬೇಕಂತ ಮಾಡಿದ್ರೆ ಅಂತ ಕಾಸ್ಟ್ಲಿ ಸೇರಿ, ಆದ್ರೆ ಕೊಡಿಸಿದ್ ನಾವು ನಿಮ್ಮ ಸಣ್ಣ ಹೋಗಲ್ಲ, ನಿಮ್ಮ ಅವ ಇದ್ದಿದ್ರೆ ಕೊಡಿಸಿದ್ದೀವಿ. ಒಂದು ಮಿನಿಟ ಬಂದೆ. ಏನಾಯ್ತು ಇವತ್ತರ ಚಲೋ ಸುದ್ದಿ ಹೇಳ. ಏನು ಹೇಳ್ಬೇಕು, ಎಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಯಾರು ಕೆಲಸ ಕೊಡ್ಲಿಕ್ಕೆ ಎಕ್ಸ್ಪೀರಿಯನ್ಸ್ ಎಲ್ಲಿ ತರ ಬರ್ಬೇಕು? ಸ್ವಂತ ಬಿಸ್ನೆಸ್ ಮಾಡ. ಸ್ವಂತ ಬಿಸ್ನೆಸ್ ಮಾಡಕ್ಕೆ ಬರೀ ಮಾತು ಸಾಲೋದಿಲ್ಲ, ಮನೇನೂ ಇರ್ಬೇಕು. ಅಷ್ಟು ರೊಕ್ಕ ನನ್ನ ಕಡೆ ಇತ್ತ, ನಾಯಕ ಇನ್ನೊಬ್ರು ಕೈ ಕೆಲಸ ಕೇಳ್ಕೊತ ತಿರುಗ್ತಿದ್ದೆ. ದೋಸ್ತರಂತ ಕೇಳಲ್ಲ, ದೋಸ್ತ್ರಿಗೆ ಕುಡಿಯಾ ಕೇಳಿದ್ರೆ ಪಟ್ನ ರೊಕ್ಕ ಕೊಡ್ತಾರೆ, ಬಿಸ್ನೆಸ್ ಮಾಡ್ತಂದ್ರೆ ಯಾರು ಕೊಡೋದಿಲ್ಲ. ಮತ್ತೇನೀಗ ನಾ ಹಿಂಗೆ ಆಸೆ ಇಟ್ಕೊಂಡು ಕುಂದ್ರಲೇ? ನಿನಗೆ ಅಷ್ಟು ಅರ್ಜೆಂಟ್ ಇದ್ರೆ ಬೇರೆ ಯಾರನ್ನ ಲಗ್ನ ಆಗ ಬ್ಯಾಡ ಅಂದಾರೆ ಯಾರು? ಹಂಗಿತ್ತಂದ್ರೆ ಯಾವಾಗ ಮದುವೆ ಆಗ್ತಿದ್ನಲ್ಲ. ಲವ್ ಮಾಡಿದ್ ನೋಡು. ಅಂದ್ರೆ ನಾ ಮಾಡಿಲ್ಲ? ಹಂಗಲ್ಲ ಚೇತು, ಪ್ಲೀಸ್ ಅರ್ಥ ಮಾಡ್ಕೋ. ಏ ಅಮ್ಮ, ನಾನು ಬಿಟ್ಟರೆ ನಿನ್ನಾರು ಮದುವೆ ಆಗೋರು? ನಾನ ನಿಮ್ಮ ತಲೆ ಬಾಳ ತಿಂದೆ.
ನಮ್ಮ ಅವ್ವ ಅಂತಿದ್ರು ನಿನ್ನ ತಲೆ ಬುದ್ಧಿ ಐತಿ ಅದಕ್ಕೆ ಬರೋದಿಲ್ಲ, ಕಲರ್ ಇಲ್ಲ, ಪರ್ಸನಾಲಿಟಿ ಇಲ್ಲ, ಆಮೇಲೆ ಯಾರು ಮಾತು ನಿನಗೆ ಅರ್ಥ ಆಗೋದಿಲ್ಲ, ನೀ ಮಾತಾಡಿದವ್ರಿಗೆ ಅರ್ಥ ಆಗೋದಿಲ್ಲ, ಹಿಂಗೆಲ್ಲ ಅಂತಿದ್ರು ನಿನಗೆ ಯಾರು ಕನ್ಯಾ ಕೊಡ್ಬೇಕಪ್ಪ ಅಂತಿದ್ರು. ಆದ್ರೆ ನೋಡಿರಿ ನನ್ನ ಪುಣ್ಯ, ನೀವು ಸಿಕ್ಕಿರಿ, ಇದೆಲ್ಲ ಗೌರ್ಮೆಂಟ್ ಜಾಬ್ ಪುಣ್ಯ. ಅಮೃತ ನೀವು ಭಾಳ ಚಂದ ಇದೀರಿ, ಹಾಲು ಕುಡಿತೀರಿ, ಕುಡೀರಿ. ಆದ್ರೆ ನೀವು ದಂದಂಗೆ ಅಂತೀರಿ, ದನ ದನ ದನದಂಗೆ ಹೈರಾಣ ಸುಸ್ತದಂಗೆ ಕಾಂತೀರಿ. ಅದಕ್ಕೆ ನಮ್ಮ ಅವನಂತೆ ಮುಕ್ಕೋರಿ, ಇಲ್ಲಿ ದನಿದ್ ಬೇಡ. ಯಾವ ಸುಮ್ಮಿರಿ ಅಲ್ಲ ನಮ್ಮವ್ವ. ನಿಮ್ದು ಯಾಕೆ ಮೂಡ್ ಅಪ್ಸೆಟ್ ಆದಂಗೆ ಕಾಣುತ್ತೆ. ನಿಮ್ಮ ಗೆಳತಿಯರ ನಮ್ಮ ದೋಸ್ತರು ಏನೇನು ಕೊಟ್ಟರೆ ನೋಡೋಣ ರೀ ಗಿಫ್ಟ್ ಅಂದ್ರೆ ನಿಮ್ಮ ತೊಗೊಂಬರ್ತೀನಿ. ನೋಡಂಬ್ರೆ ಒಂದೊಂದೇ ಚಂದು ಇಟ್ಟಂಗೆ ಬಿಡಿ ಚಂದು. ಗಣಪತಿ ಕೊಡಂಗ ಗಣಪತಿ ಪ್ರಿಯ ನಿಮ್ಗೆ ಹೇಳಿ ಚಂದ್ರಕ್ಕೆ ನೋಡ್ರಿ ಲಕ್ಷ್ಮೀ ಗಣಪತಿ ಸರಸ್ವತಿ ಪ್ರಿಯ ಸೆಲ ಕೊಟ್ರಿ ದೇವ್ರು ಇದ್ರ ಪೂಜೆ ಕೊನೆ ಬಿಡು. ಬಚ್ಚಾ ಬಚ್ಚಾ ಬಜಾ ಶುರ ನಮ್ಮ ದೋಸ್ತ ಗಾಡಿದ ಪ್ಲಗ್ ರೀ ಅಂತ ನಮ್ಮ ದೋಸ್ತ ರೀ ಚೇತನ್ ಬಿ ವಿ ಎಸ್ ಕಾಲೇಜ್ ಯಾರ ಹೇಳತ್ತೇನ್ರಿ ರಾಧಾಕೃಷ್ಣ ಏನ್ರಿ ಬರ್ತಾರದಾಗ ಕೊಡ್ತಾರೆ ನಮ್ಮ ದೋಸ್ತರ ಕುಬಸ್ತಾವ ಕೊಟ್ಟ ಕೇಳತ್ತೇನ್ರಿ ನನ್ನ ಬೆಸ್ಟ್ ಫ್ರೆಂಡ್ ರೀ ಯಾರಾದ್ರೇನ್ರಿ ನನ್ನ ಹಾಕಿರ್ಲ ಸಾಕು ಚಲೋ ಕೊಟ್ಟಾನ್ರಿ ತರ್ ನಾನು ಹೇಳ್ತೀನಿ ಚಲೋ ದೋಸ್ತ ಇದ್ದಂಗೆ ನನ್ನ ಒಟ್ಟು ನಾಕಲ್ಲ ಯಾರು ಕೊಡಲಿ ಏನಾರ ಕೊಡಲಿ ಆ ಗಿಫ್ಟ್ ನೋಡಿ ನಿಮ್ಗೆ ಖುಷಿ ಆಯ್ತಲ್ಲ ನನಗೆ ಅಷ್ಟೇ ಸಾಕು. ಆದರೂ ಲಗ್ನದಾಗ ಅಷ್ಟು ಬೆಸ್ಟ್ ಫ್ರೆಂಡ್ ಅಂತೀರಿ ನಂಗೆ ತೋರಿಸ್ಬೇಕಾಗಿತ್ತಲ್ಲ ನೀವು ಲಗ್ನಕ್ಕೆ ಬಂದಿಲ್ಲ ರೀ ಅವು ಬ್ಯಾರ್ದವ್ರ ಕೈ ಕೊಟ್ಕೊಳ್ ಸರ್ ಪಾಪ ಏನು ಕೆಲಸ ಇತ್ತಾನ ನಿಮ್ಗೆ ಖುಷಿ ಆಯ್ತಲ್ಲ ನಾವು ಅವ್ನ ಲಗ್ನದಾಗ ನಾನು ಪರ್ಸನಲಾಗಿ ಹೋಗಿ ಕೊಟ್ಬರ್ತೀನಿ ರೀ ಅವ್ನ ಹೆಂಡತಿಗೆ ಅವ್ಯಾಕೆ ಲಗ್ನ ಹಾಕ್ಕಣ್ರಿ ಅಂದ್ರೆ ಲಗ್ನ ಆಗೈತೇನ್ರಿ ಇಲ್ಲ ಮತ್ತೆ ಕೊಟ್ರೆ ಆತ್ ಬಿಡ್ರಿ ಅಂದ್ರೆ ಮೊದಲು ನಾನು ಯಾಕೆ ಹಾಕಿದ್ನಂದ್ರೆ ಸಾಲೆಗು ನಾನು ಫಸ್ಟು ಕಾಲೇಜ್ನಾಗೂ ನಾನು ಫಸ್ಟು ಡಿಗ್ರಿಯಾಗ ನಾನು ಎಷ್ಟು ಸಲ ಹೇಳ್ತೀರಿ ಹೇಳಿದ್ದನ್ನು ಹೇಳಿದ್ನ್ಯಾ ಮರ್ತಿದ್ದೆ ನಿಮಗೆ ಅಂಜಬೇಡ ಅಂದ್ ನೋಡಣ ನಾನು ಅಂಜ್ ತಟ್ಟಿಡಾಗತ್ತೀನಿ ಅಂಜಬೇಡ ಅಂತೇಳಿ ನಮ್ಮವ್ ಹೇಳ್ಯಾಳ್ರಿ ನಿಮ್ಮ ಹೆಸರು ಏನೋ ಐತ್ಲ ಅಂಜಿಕೆಯಾಗ ನೀವು ನನ್ನ ಹೆಸರೇ ಮರ್ತೀರಿ ಲಗ್ನ ಪತ್ರಾಗೂ ಹಾಕ್ಸಿದ್ದೆ ಲಗ್ನದಾಗ ಮಂಟಪದಾಗೂ ಹಾಕ್ಸಿದ್ದೆ ನೀವೇ ನೋಡಿಲ್ಲ
ಆದರೂ ಒಂದು ಕ್ಲೀವ್ ಕೊಡ್ತೇನೆ ರೀ. ರಾಘು ಅವ್ರ ನನ್ನ ಪೂರ್ತಿ ಹೆಸರು ರಾಘವೇಂದ್ರ ಸಣ್ಣಪ್ಪ. ರಾಘು ಅಂದ್ರೆ ಸಾಕಲ್ರಿ, ಹೆಂಗ ಬರ್ತಂಗನ್ರಿ? ನೀವಿನ ಚಲೋ ರಾಘುರ್ ಅಂತೀರಿ. ನಮ್ಮ ದೋಸ್ತ್ ರಾಗ್ಯ ಗುಗ್ಯ, ಒಂದೊಂದ್ಸಲ ಸೋಗ್ಯ, ಒಮ್ಮೊಮ್ಮೆ ರೋಗ್ಯ ಅಂತಾರ್ರಿ. ನೀವು ರಾಘು ಅಂದ್ರೆ ನಡೀತೈತಿ? ನೀವು ಕಾಲೇಜ್ದಾಗ ಯಾರನ್ನ ಇಷ್ಟಪಟ್ಟಿದ್ರೇನ? ಹ್ಞೂ ಇಷ್ಟಪಟ್ಟಿದ್ದೀನಿ ರೀ. ನಮ್ಮ ಆಪ್ಸನ್ ಕಡ ಮೇಡಮ್ ಬುಕ್ಕ ನೋಡಾರ್ದ ಪಾಠ ಮಾಡ್ತಿದ್ರು ರೀ. ಡೆಸ್ಕ್ ಮುಂದೆ ನಿಂತು 45 ನಿಮಿಷ ಬಿಟ್ಟು ಬಿಡಾರ್ದಂಗೆ ಓದಿರ್ತಿದ್ರು ರೀ. ಅವಾಗ ದಿಂಗ್ ಬಿಡ್ದಂಗೆ ಹಾಕೈತ್ರಿ ನನಗೆ. ಅವ್ರಂದ್ರೆ ಬಟ್ ನನಗೆ ಭಾಳ ಇಷ್ಟ ರೀ. ನಾ ಕೇಳಿದ ಆ ರೀತಿ ಅಲ್ರಿ, ಯಾರನ್ನಾರ ಲವ್ ಮಾಡಿದ್ರಿ? ಲವ್ ಮಾಡಿದ್ನಂದ್ರೆ ಗೌರ್ಮೆಂಟ್ ಜಾಬ್ ತೊಗೊಳಕ್ ಹಾಕಿತ್ತಂದ್ರೆ ನಾನು ನಿಮ್ಗೆ ಅತ್ತೆ ಕಾಲಿನ ಅಡಾಡ್ತಿದ್ದೆ. ಅಂದ್ರೆ ನಮ್ಮ ಅವ ಕಾಲೇಜ್ಗೆ ಹೋಗೋ ಮುಂದೆ ಹೇಳೇ ಕಳಿಸ್ತಿದ್ಳು ರೀ, ಎಲ್ಲ ಹುಡುಗರನ್ನ ಅಕ್ತಂಗೆ ಇರಾಗೈತೆ ನೋಡು, ಎಲ್ಲ ಹುಡುಗರನ್ನ ಅಕ್ತಂಗೆ ಇರಾಗೈತೆ ನೋಡು ಅಂತೇಳಿ. ನಾನು ಹಂಗೆ ನೋಡಿದ್ದೀನಿ ರೀ. ಫಸ್ಟ್ ಟೈಮ್ ನಿಮ್ಮನ್ನು ಹೆಂಡತಿ ಗೈತೆ ನೋಡಾಕತ್ತೀನಿ ರೀ. ಹಂಗೆ ನಾಚಿಕೆ ಬರಾಕತ್ತೀ? ನಾಚಿಕೆ ಯಾಕೋ? ಸ್ವಂತ ಹೆಂಡತಿ ಮಗಳು ಕೂತೀನಿ. ಹೌದು, ನೀವು ಕಾಲೇಜ್ನಾಗ ಯಾರನ್ನ ಲವ್ ಮಾಡಿದ್ರಿನಾ?